श्री रेणुका यल्लम्मा क्षेत्र प्रवासोद्यम अभिवृद्धि मंडली अदल्लदे 2024 इन्नोंदु कानून बंदिदे श्री रेणुका यल्लम्मा क्षेत्र अभिवृद्धि प्राधिकार ಈ ಎರಡು ಮಂಡಳಿ ಹಾಗೂ ಪ್ರಾಧಿಕಾರದ ಮುಖಾಂತರ ಸರ್ಕಾರದಿಂದ ಈಗ ಅನುದಾನ ಬರುತ್ತೆ ಖಾಸಗಿ ಅನುದಾನವನ್ನು ಉಪಯೋಗ ಮಾಡಿಕೊಂಡು ಒಂದು ಕೋಆಪರೇಷನ್ ದಿಂದ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ತಿರುಪತಿ ಮಾಡಲಲ್ಲಿ ಧರ್ಮಸ್ಥಳದ ಮಾಡಲಲ್ಲಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಮಾಡಲಲ್ಲಿ ಶಿರಡಿ ಮಾಡಲಲ್ಲಿ ಇಲ್ಲಿ ದಾಸೋಹ ಫೆಸಿಲಿಟಿ ಪಾರ್ಕಿಂಗ್ ಫೆಸಿಲಿಟಿ ವಸತಿ ಡಾರ್ಮೆಟ್ರಿ ಫೆಸಿಲಿಟಿ ಹಾಗೂ ಕ್ಯೂ ಕಾಂಪ್ಲೆಕ್ಸ್ ನೆರಳಿರುವಂಥ ಏರ್ ಕಂಡೀಷನ್ಡ್ ಕ್ಯೂ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಮಾಸ್ಟರ್ ಪ್ಲ್ಯಾನ್ನು ನಾನೀಗ ಪ್ರೆಸೆಂಟ್ ಮಾಡಿದ್ದೀನಿ ಎಲ್ಲ ಗಣ್ಯರಿಗೆ. ಎಲ್ಲರೂ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಮಾಸ್ಟರ್ ಪ್ಲ್ಯಾನ್ನು ಬ್ರಾಡ್ಲಿ ಒಪ್ಕೊಂಡಿದ್ದಾರೆ, ಸಲಹೆಗಳು ಕೊಟ್ಟಿದ್ದಾರೆ, ಚೇಂಜ್ ಮಾಡಲಿಕ್ಕೆ ಒಂದೆರಡು ಪಾಯಿಂಟ್ಸ್ ಹೇಳಿದ್ದಾರೆ. ಚೇಂಜ್ ಮಾಡಿಕೊಂಡು ನಾನು ಆ ಪ್ರೆಸೆಂಟೇಷನನ್ನು ಪುನಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋರಿಸ್ತೀನಿ. ದಾಸೋಹ ಭವನ ಮಾಡಲಿಕ್ಕೆ ಆಲ್ರೆಡಿ ಒಪ್ಪಿಗೆ ಸಿಕ್ಕಿದೆ. ಸೊ ಅದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಎಸ್ಟಿಮೇಟ್ ಮಾಡ್ತೀನಿ. ಸರಿಸುಮಾರು 4,000 to 5,000 ಪ್ರಸಾದ ಸ್ವೀಕಾರ ಮಾಡೋ ಥರ ಒಂದು ದಾಸೋಹ ಭವನ ನಿರ್ಮಾಣ ಮಾಡಬೇಕು. ದಿನದ ಒಂದು ಕಾರ್ಯಾಚರಣೆ ಮಾಡಿ ಇದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯಾಸ ಮಾಡ್ತೀವಿ.